ಡಾಕ್ಟರ್, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾವ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಅಡಿಗೆಯನ್ನ ಮಾಡಿ ತೋರಿಸ್ತಾ ಇದೀರಾ? ಆಸ್ತ್ಮಾಗೆ ಸಂಬಂಧಪಟ್ಟ ಹಾಗೆ ರೆಸಿಪಿನ ತೋರಿಸ್ತಾ ಇದೀನಿ. ಓಕೆ ಡಾಕ್ಟರ್. ಆಹಾರವೇ ಔಷಧಿ ಸಂಚಿಕೆಯಲ್ಲಿ ಅತ್ಯಂತ ಅಪಾಯಕಾರಿಯಾದ ಆಸ್ತ್ಮಾ ಬಗ್ಗೆ ತಿಳಿದುಕೊಳ್ಳೋಣ. ಆಸ್ತ್ಮಾ ಎಂಬುದು ಉಸಿರಾಟದ ಕೊರತೆಯನ್ನುಂಟು ಮಾಡುವ, ಎದೆಯನ್ನು ಬಿಗಿಗೊಳಿಸುವ ಮತ್ತು ಕೆಮ್ಮು ಸಹ ಉಂಟು ಮಾಡುವ ಒಂದು ಗಂಭೀರ ಸಮಸ್ಯೆಯಾಗಿದೆ. ಆಸ್ತ್ಮಾ ಲಕ್ಷಣಗಳು ಸಾಮಾನ್ಯವಾಗಿ ಮುಂಜಾನೆ ಅಥವಾ ರಾತ್ರಿಯ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಸುಮಾರು 15-20 ಮಿಲಿಯನ್ ಜನರು ಭಾರತದಲ್ಲಿ ಆಸ್ತಮಾದಿಂದ ಬಳಲುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಆಸ್ತಮಾ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಆರಂಭವಾಗುತ್ತೆ, ಆದರೆ ಇದು ಎಲ್ಲಾ ವಯೋಮಾನದ ಜನರಿಗೆ ತಗಲುತ್ತದೆ. ಭಾರತದ ಮಕ್ಕಳಲ್ಲಿ ಆಸ್ತಮಾ ಹರಡುವಿಕೆಯು 5-11 ವಯೋಮಾನದ ಮಕ್ಕಳಲ್ಲಿ 10-15% ಕಾಣಿಸಿಕೊಳ್ಳುತ್ತದೆ ಎಂದು ತಿಳಿದು ಬಂದಿದೆ. ಮಕ್ಕಳು ಶಾಲೆಗೆ ಗೈರು ಹಾಜರಾಗಲು ಆಸ್ತಮಾ ಸಹ ಮುಖ್ಯ ಕಾರಣ ಎಂದು ತಿಳಿದು ಬಂದಿದೆ. ಆಸ್ತಮಾ ರೋಗ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಆಸ್ತಮಾದ ಲಕ್ಷಣಗಳು ಈ ಅಂಶಗಳನ್ನು ಒಳಗೊಂಡಿರುತ್ತವೆ. ಉಬ್ಬಸ, ಇದು ಒಂದು ಉಸಿರಾಡುವಾಗ ಒಂದು ಶಿಳ್ಳಿಯಂತಹ ಧ್ವನಿಯನ್ನುಂಟು ಮಾಡುತ್ತದೆ. ದೀರ್ಘಕಾಲದ ಕೆಮ್ಮು, ಉಸಿರಾಟದ ತೊಂದರೆ, ಎದೆಬಿಗಿತ ಅಥವಾ ನೋವು, ಕೆಮ್ಮು, ಉಬ್ಬಸ ಮತ್ತು ಉಸಿರಾಟದ ತೊಂದರೆಯಿಂದಾಗಿ ನಿದ್ರೆ ಬಾರದಿರುವಿಕೆ, ಆಸ್ತಮಾ ತೀವ್ರಗೊಂಡರೆ ಅದರಿಂದ ಸಾವು ಸಹ ಸಂಭವಿಸಬಹುದು. ಆಸ್ತಮಾ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿರುವ ಲಕ್ಷಣಗಳು ತೋರಿಸಿದರೆ ಮೊದಲು ವೈದ್ಯರ ಬಳಿ ತೋರಿಸಿ. ನಾವು ಸೇವಿಸುವ ಆಹಾರದಿಂದಲೇ ಹೇಗೆ ಆಸ್ತಮಾವನ್ನು ಬಾರದಂತೆ ತಡೆಯಬಹುದು ಎಂದು ಆಹಾರವೇ ಔಷಧಿ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇವೆ. ಡಾಕ್ಟರ್, ಆಸ್ತ್ಮಾಗೆ ಸಂಬಂಧಪಟ್ಟ ಹಾಗೆ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ? ಬೆಳ್ಳುಳ್ಳಿ ರೈಸ್ ಬಾತ್. ಓಕೆ, ಕೇಳೋದಿಕ್ಕೆ ಬಹಳ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಿಮ್ಮ ಮನೆಯಲ್ಲೇ ಸಿಗುವಂತಹ ಬೆಳ್ಳುಳ್ಳಿ ಯಾವಾಗೂ ಉಪಯೋಗಿಸ್ತಾ ಇರ್ತೀರಾ, ಆದ್ರೆ ಅದರಲ್ಲಿ ರೈಸ್ ಬಾತ್ ಮಾಡೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ಕೊಂಡು ಬನ್ನಿ. ಗಾರ್ಲಿಕ್ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ತುಪ್ಪ, ಹಸಿಶುಂಠಿ, ಜೀರಿಗೆ, ಇಂಗು, ಸಾಸಿವೆ, ನಿಂಬೆಹಣ್ಣು, ಕರಿಬೇವು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಅನ್ನ. ಡಾಕ್ಟರ್, ಈ ರೈಸ್ ಬಾತ್ ಅನ್ನ ಮಾಡೋದಿಕ್ಕೆ ಫಸ್ಟ್ ಏನ್ ಕೊಡ್ಲಿ? ಅಲ್ಲ, ಫಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೋಬೇಕು. ಓಕೆ, ಅಲ್ಲ ಬೇಯಿಸಿದ ಅನ್ನ ರೆಡಿ ಇದೆ ನಮ್ಮಲ್ಲಿ. ಓಕೆ ಓಕೆ, ಈಗ ಬೆಳ್ಳುಳ್ಳಿ ಗೊಜ್ಜು ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಒಲೆ ಅಂಟಿಸ್ಕೋಬೇಕಾಗುತ್ತಾ? ಓಕೆ, ನೆಕ್ಸ್ಟ್ ಏನ್ ಕೊಡ್ಲಿ ಡಾಕ್ಟರ್? ಹಾಂ, ತುಪ್ಪ ಕೊಡಿ, ಒಗ್ಗರಣೆ. ರುಚಿಕರವಾದ ಬೆಳ್ಳುಳ್ಳಿ ರೈಸ್ ಬಾತ್ ಸವಿಯಲು ಸಿದ್ಧ. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ಬೆಳ್ಳುಳ್ಳಿ ರೈಸ್ ಬಾತ್ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಆದ್ರೆ ಅದಕ್ಕೂ ಮುಂಚೆ ನೀವು ಇದನ್ನ ಮಾಡುವ ವಿಧಾನದ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಗಾರ್ಲಿಕ್ ರೈಸ್ ಬಾತ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿದ ಶುಂಠಿಯನ್ನ ಹಾಕಿ ಬಾಡಿಸಿಕೊಳ್ಳಿ. ನಂತರ ಅದಕ್ಕೆ ಅರಿಶಿನ ಪುಡಿ ಮತ್ತು ಬೆಲ್ಲವನ್ನ ಹಾಕಿ ಕುದಿಸಿ, ಬೆಲ್ಲ ಕರಗಿದ ನಂತರ ಇಂಗು, ಉಪ್ಪು ಮತ್ತು ಅನ್ನವನ್ನ ಹಾಕಿ ಚೆನ್ನಾಗಿ ಬೆರೆಸಿ ಸ್ವಲ್ಪ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಆರೋಗ್ಯಕರವಾದ ಗಾರ್ಲಿಕ್ ರೈಸ್ ಬಾತ್ ಸವಿಯಲು ಸಿದ್ಧವಾಗಿರುತ್ತೆ. ಆ ಗಾರ್ಲಿಕ್ ಬೆಳ್ಳುಳ್ಳಿ ಏನಿದೆ ಅಲ್ಲ, ಮಧ್ಯ ಬಾಯಿಗೆ ಫುಲ್ ರೋಸ್ಟ್ ಆಗ್ಬಿಟ್ಟಿರೋದ್ರಿಂದ ತುಪ್ಪದಲ್ಲಿ ಕ್ರಂಚಿ ಕ್ರಂಚಿಯಾಗಿ ಮಧ್ಯ ಮಧ್ಯ ಸಿಗ್ತಾ ಇದೆ. ಹೌದು,